ಅತಿ ಉತ್ತಮ ಕ್ರೈಸ್ತೀಯ ಜೀವಿತಕ್ಕಾಗಿ ಶ್ರೀ ಪೌಲನು ಬರೆದಿರುವಂಥ ರೋಮಾಪುರದ ಪುಸ್ತಕದಲ್ಲಿ ಎಷ್ಟೋ ಅಂಶಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಬನ್ನಿ, ವೀಕ್ಷಿಸಿ, ದೇವರ ಆಶೀರ್ವಾದವನ್ನು ಪಡೆಯಿರಿ. ದೂರದರ್ಶನ ವೀಕ್ಷಿಸುವಂಥ ನಮ್ಮ ಪ್ರಿಯ ಸಹೋದರ ಸಹೋದರಿಯರೇ, ಆತ್ಮೀಯ ಮಿತ್ರರೇ, ಹೋಪ್ ಇಂಡಿಯಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ವಿಶೇಷವಾದ ರೀತಿಯಲ್ಲಿ ಶ್ರೀ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ಸ್ವಾಗತಿಸುವಂತನಾಗಿದ್ದೇನೆ. ಈ ತ್ರೈಮಾಸಿಕ ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಕಲೀಲಿಕ್ಕೆ ಹೋಗುವಂಥ ವಿಷಯವೇನೆಂದರೆ ಶ್ರೀ ಪೌಲನು ರೋಮಾಪುರದವರಿಗೆ ಬರೆದ ಪುಸ್ತಕ ವಿಷಯದಲ್ಲಿ ನಾವು ಕಲೀಲಿಕ್ಕೆ ಹೋಗುವಂತರಾಗಿದ್ದೇವೆ. ಆದ್ದರಿಂದ ನೀವು ಕುಳಿತಿರುವ ಜಾಗದಲ್ಲೇ ಕುಳಿತು ಈ ಚರ್ಚೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆಯಬೇಕೆ ನಿಮ್ಮನ್ನು ಕೋರುವಂತನಾಗಿದ್ದೇನೆ. ನಮ್ಮ ಮಧ್ಯದಲ್ಲಿ ಕೆಲವು ಬೋಧ್ಯತೆಗಳಿದ್ದಾರೆ, ಅವರನ್ನು ನಿಮಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ನಾನು ಇಷ್ಟಪಡುವಂತನಾಗಿದ್ದೇನೆ. ಮೊದಲನೇದಾಗಿ ಬೋಧಕನಂತ ರಾಜದಾಸ್ ಅವರೇ, ಅವರು ಬೆಂಗಳೂರು ಪಟ್ಟಣದಲ್ಲಿ ತಮ್ಮ ಸೇವೆಯನ್ನು ಮಾಡುವಂತರಾಗಿದ್ದಾರೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ, ನಮಸ್ಕಾರ. ಬೋಧಕನಂತ ಅಶೋಕ್ ಅವರು ಯವನಸ್ಥ ಬೋಧಕ, ಅವರು ರಾಯಚೂರು ಬಳ್ಳಾರಿ ನಿಲಯದಲ್ಲಿ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ಮಾಡುವಂತರಾಗಿದ್ದಾರೆ. ನಿಮಗೂ ಸಹ ವಿಶೇಷ ವಲಯದಲ್ಲಿ ಸ್ವಾಗತಿಸುವನ್ನು ಬಯಸುವಂತನಾಗಿದೆ. ನಮಸ್ಕಾರ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪಾಠ ಇದು ಹೇಳ್ತದೆ, ದ ಅಪೋಸ್ಟಲ್ ಪಾಲ್ ಇನ್ ರೋಮ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳುವಂತಾಗಿದೆ. ಅಂದರೆ ಅಪೋಸ್ಟಲನಾದ ಶ್ರೀ ಪೌಲನು ರೋಮಾಪುರದಲ್ಲಿ. ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಬೋಧಕರಂತ ಅಶೋಕ್ ಅವರೇ ದಯವಿಟ್ಟು ತಿಳಿಸಿ. ನೋಡಿ, ಪೌಲನು ಬರೆದಂಥ 13 ಪತ್ರಿಕೆಗಳಲ್ಲಿ ಬಹಳ ಶ್ರೇಷ್ಠವಾದ ಪತ್ರಿಕೆ ಅಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಪೌಲನು ಒಂದು ವಿಶೇಷವಾದ ಉದ್ದೇಶ ಮತ್ತು ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಈ ಪತ್ರಿಕೆಯನ್ನು ಬರೆದಿದ್ದಾನೆ. ಯಾವುದೇ ಸತ್ಯವೇದದ ಅಧ್ಯಯನ ಮಾಡುವಂಥವರು ಈ ಪತ್ರಿಕೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಯಾರು ಈ ಪತ್ರಿಕೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೋ ಅವರಿಗೆ ಸುವಾರ್ತೆಯ ಸಂಪೂರ್ಣವಾದ ಜ್ಞಾನವನ್ನು ಈ ಪತ್ರಿಕೆ ಕೊಡುವಂಥದ್ದಾಗಿದೆ. ಅಂಥ ಒಂದು ವಿಶೇಷವಾದ ಶ್ರೇಷ್ಠ ಪತ್ರಿಕೆಯನ್ನು ಪೌಲನು ಬರೀಬೇಕಾದರೆ ಅದರ ಹಿನ್ನೆಲೆ ಮತ್ತು ಅದರ ಒಂದು ಚರಿತ್ರೆಯನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಈ ಪತ್ರಿಕೆಯ ಮೂಲ ಉದ್ದೇಶ ನಮಗೆ ಅರ್ಥ ಆಗುವಂಥದ್ದಾಗಿದೆ. ಬೋಧಕನಂತ ರಾಜದಾಸ್ ಅವರೇ, ದಯವಿಟ್ಟು ನಮ್ಮ ಸ್ವರ್ಣವಾಕ್ಯವನ್ನು ಓದಬೇಕು ನಿಮ್ಮನ್ನು ಕೋರುವಂತನಾಗಿದ್ದೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1:8 ವಚನ. ಮೊದಲನೆಯದು, ನಿಮ್ಮ ನಂಬಿಕೆಯು ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದದ್ದರಿಂದ ನಿಮ್ಮೆಲ್ಲರ ವಿಷಯವಾಗಿ ಯೇಸು ಕ್ರಿಸ್ತನ ಮೂಲಕ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಎಂಬುದೇ. ದೇವರ ನಮಗೆ ಸ್ತೋತ್ರವಾಗಲಿ. ಬೋಧಕನಂತ ಅಶೋಕ್ ಅವರೇ, ಶ್ರೀ ಪೌಲನು ರೋಮಾಪುರದವರಿಗೆ ಈ ಪತ್ರಿಕೆಯನ್ನು ಬರೆಯುವ ಕಾರಣವೇನು? ಕಾರಣವನ್ನು ನಾವು ಹುಡುಕೋದಕ್ಕಿಂತ ಮುಂಚೆ ಈ ಪೌಲನು ಈ ಪತ್ರಿಕೆಯನ್ನು ಯಾವ ಉದ್ದೇಶಕ್ಕಾಗಿ ಬರೆದ, ಮತ್ತು ಎಲ್ಲಿಂದ ಬರೆದ, ಯಾವ ಸಂದರ್ಭ ಮತ್ತು ಯಾವ ಸಮಯ, ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡಾಗ ಇದರ ಮೂಲ ಉದ್ದೇಶವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಪೌಲನು ಈ ಪತ್ರಿಕೆಯನ್ನು ಬರೀಬೇಕು ಅಂದರೆ ಈ ಪತ್ರಿಕೆಯ ಹಿನ್ನೆಲೆಯನ್ನು ನೋಡಬೇಕಾದ್ರೆ ಇದಕ್ಕೆ ಮುಂಚೆ ಆತನು ಗಲಾತ್ಯದಲ್ಲಿದ್ದ. ಗಲಾತ್ಯದಲ್ಲಿ ಆತನು ಬೋಧಿಸಿದಂಥ ಬೋಧನೆಗೆ ಬದಲಾಗಿ ಬೇರೆಯೊಬ್ಬರು ಸುಳ್ಳು ಬೋಧಕರು ಬಂದು ಆ ಬೋಧನೆಯನ್ನು ಬದಲಾವಣೆ ಮಾಡಿದರು. ಆದರೆ ಯಾವಾಗ ಪೌಲನು ಗಲಾತ್ಯಕ್ಕೆ ಹೋಗಿ ಇದನ್ನು ಸಮಸ್ಯೆಯನ್ನು ಪರಿಷ್ಕಾರ ಮಾಡಿದ್ನೋ ಈ ಸುಳ್ಳು ಬೋಧಕರು ಇಲ್ಲಿಂದ ರೋಮ್ ಪಟ್ಟಣಕ್ಕೆ ಹೋದರು. ಅಲ್ಲೂ ಕೂಡ ಈ ರೀತಿಯ ಸುಳ್ಳು ಬೋಧನೆಯನ್ನು ತರಬಹುದು ಅಂಥೇಳಿ, ಸುವಾರ್ತೆಯನ್ನು ತಿರುಚುವಂಥ ಕೆಲಸಗಳನ್ನು ಮಾಡ್ತಾರಂಥೇಳಿ ಪೌಲನು ಈ ಪತ್ರಿಕೆಯನ್ನು ಅವರಿಗೆ ಬರೆದು ನಿಜವಾದ ಸುವಾರ್ತೆ ಅದು, ಸುಳ್ಳು ಸುವಾರ್ತೆ ಯಾವುದು, ನಿಜವಾದಂಥ ರಕ್ಷಣೆ. ಈ ಇಡೀ ಪತ್ರಿಕೆಯಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ರಕ್ಷಣೆ. ರಕ್ಷಣೆ ಯಾವ ರೀತಿ ಬರುವಂಥದ್ದಾಗಿದೆ, ಅದರ ಉದ್ದೇಶ ಏನು, ಯಾರಿಂದ ರಕ್ಷಣೆ, ಇವೆಲ್ಲ ಅನೇಕ ಮೂಲಭೂತ ಪ್ರಶ್ನೆಗಳಿಗೆ ಪೌಲನು ಈ ಪತ್ರಿಕೆಯ ಮೂಲಕ ಉತ್ತರವನ್ನು ಕೊಡ್ತಾ ಇದ್ದಾನೆ. ವಂದನೆಗಳು. ಇಲ್ಲಿ ಮುಂದೆ ನೋಡ್ತಿದ್ರೆ ಶ್ರೀ ಪೌಲನು ರೋಮಾಪುರದವರಿಗೆ ಪವಿತ್ರಾತ್ಮಕಾಂತರ ದೊರಕಿದ ಸಂದೇಶವೇನು ಎಂದು ನೋಡುವಂತರಾಗಿದೆ. ಏನು ಸಂದೇಶ ಪವಿತ್ರಾತ್ಮ ಕೊಟ್ಟನು? ಪವಿತ್ರಾತ್ಮ ದೇವರು ಪ್ರಥಮದಿಂದ ಒಂದೇ ಸಂದೇಶ ಇದೆ. ಸಂದೇಶ ಅಂದರೆ ನಾನೇ ಸತ್ಯವೋ ಮಾರ್ಗವು ಜೀವೋ ಎಂಬುದಾಗಿ ಸ್ವಾಮಿ ಹೇಳಿದಾಗೇನೆ ಅದೇ ಸಂದೇಶನ ಪೌಲನು ಸಹ ಈ ರೋಮಾಪುರದವರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾನೆ. ನೀವು ಸತ್ಯ ಬಿಟ್ಟು ಕದಲಬಾರ್ದು, ಅಸತ್ಯವನ್ನು ಹಿಂಬಾಲಿಸಬಾರ್ದು, ಸುಳ್ಳು ಬೋಧಕರು ಬರ್ತಾರೆ,
ನೀವು ಸತ್ಯದಲ್ಲಿ ನೆಲೆಸಿದ್ರೆ ಅವರು ನಿಂಬಾಸಲಿಕ್ಕೆ ಸಾಧ್ಯತೆ ಇರಲ್ಲ. ಪವಿತ್ರಾತ್ಮ ದೇವರನ್ನ ಆಧರಣೆ ಮಾಡಿಕೊಂಡ್ರೆ ನೀವು ಬಲವಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ. ಯಾವ ರೀತಿ ಶ್ರೀ ಪೌಲನ ಕಾಲದಲ್ಲಿ ಈ ಸುಳ್ಳು ಬೋಧಕಗಳಿದ್ದರೋ ಅದೇ ಪ್ರಕಾರ ಈಗಿನ ಕಾಲದಲ್ಲೂ ಸಹ ಸುಳ್ಳು ಬೋಧಗಳು ಹೆಚ್ಚುತ್ತಾ ಇದ್ದಾರೆ ಭಾಳಷ್ಟು ಮಟ್ಟಿಗೆ. ಇಲ್ಲ ಅಂತಾರ ಭಾಳಷ್ಟು ಮಟ್ಟಿಗೆ. ಅದೇ ಸಮಯದಲ್ಲಿ ಸುಳ್ಳು ಬೋಧನೆಗಳನ್ನು ಮಾಡುವಂತರಾಗಿದ್ದಾರೆ. ಆದ್ದರಿಂದ ಸತ್ಯವನ್ನು ನಾವು ತಿಳಿದಂಥ ವ್ಯಕ್ತಿಗಳು ತಕ್ಕ ರೀತಿಯಲ್ಲಿ ನಮ್ಮ ಸತ್ಯವೇದ ವಚನಗಳನ್ನು ನಮ್ಮ ಪ್ರಜೆಗೆ ಅಂದರೆ ನಮ್ಮ ಸದಸ್ಯರಿಗೆ ತಿಳಿಸಿದಂಥ ಪಕ್ಷದಲ್ಲಿ ಅವರು ಸತ್ಯದಲ್ಲಿ ಏನಾಗ್ತಾರೆ ಭದ್ರವಾಗಿ ನಿಲ್ಲುವಂತರಾಗಿದ್ದಾರೆ ಮತ್ತು ಮುಂದೆ ಅವರು ಸತ್ಯದ ಬಾಳನ್ನು ಬಾಳೋದಕ್ಕೆ ಅವಶ್ಯಕವಾಗಿದೆ. ವಿಶೇಷವಾಗಿ ಆದಿಯಿಂದ ಪವಿತ್ರಾತ್ಮ ದೇವರೇ ಈ ವಾಕ್ಯವನ್ನು ನಿಯಂತ್ರಿಸಿಕೊಂಡು ಪ್ರೇರಣೆ ಮಾಡಿದ್ದಾರೆ. ಆ ಪ್ರಯುಕ್ತವಾಗಿ ಪವಿತ್ರಾತ್ಮ ದೇವರನ್ನ ಯಾರು ಆಧರಣೆ ಮಾಡ್ಕೊಳ್ತಾರೆ ಅವರೆಂದೂ ಕದಲಿಕ್ಕೆ ಸಾಧ್ಯತೆ ಇಲ್ಲ, ಅಸತ್ಯ ಮಾರ್ಗ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಎಂಥ ಬೋಧಕರು ಬಂದರೂ ಸಹ ಪೌಲ ಹೇಳ್ತಾನೆ, ನನ್ನನ್ನು ಬಿಟ್ಟು ಬೇರೆ ಯಾರೇ ದೇವದತ್ರು ಬಂದರೂ ಸಹ ನೀವು ಈ ಬೋಧನೆ ಬಿಟ್ಟು ಬೇರೆ ಬೋಧನೆಯನ್ನು ಹಿಂಬಾಲಿಸಬೇಡಿ ಎಂಬುದಾಗಿ. ಖಂಡಿತವಾಗಿಯೂ ಸಹ ಆದ್ದರಿಂದ ನಾವುಗಳು ಸಹ ಈಗಿನ ಕಾಲದಲ್ಲಿ ಬೋಧಕರಾಗಿ ನಮ್ಮ ಸ್ಥಳೀಯ ಸಭೆಗಳಲ್ಲಿ ಸಭೆ ಮಾಡ್ತಾಯಿದ್ದೇವೆ. ನಮ್ಮ ಸ್ಥಳೀಯ ಸಭೆಗಳಲ್ಲಿ ಎಷ್ಟೋ ತೊಂದರೆಗಳು ಸಮಸ್ಯೆಗಳು ಬರುವಂಥದ್ದಾಗಿದೆ. ಹಾಗಿದ್ದಂಥ ಪಕ್ಷದಲ್ಲಿ ನಾವು ಅದನ್ನು ಯಾವ ರೀತಿ ಸರಿಪಡಿಸಬೇಕು, ಯಾವ ರೀತಿ ಸತ್ಯವನ್ನು ತಿಳಿಸಿದ್ರಿಗೆ ಜನಗಳಿಗೆ ಅರ್ಥವಾಗುತ್ತೆ ಮತ್ತು ಅಸತ್ಯಕ್ಕೆ ಕಾಲಿಡೋದಿಲ್ಲ ಅದನ್ನು ತಿಳಿದು ನಾವೇನು ಮಾಡ್ಕೊಂಡ್ರೆ ದೇವರ ಸುವಾರ್ತೆಯನ್ನು ಜನಗಳಿಗೆ ಸಾರಿದ ಪಕ್ಷದಲ್ಲಿ ಖಂಡಿತವಾಗಿಸುವ ದೇವರ ಆಶೀರ್ವಾದವನ್ನು ನೀಡುವಂತನಾಗಿದ್ದಾನೆ. ನಾವು ಈ ಪುಸ್ತಕವನ್ನು ಓದುವ ಹಾಗೆ ಮುಖ್ಯವಾದ ಅಂಶವೇನಂತರ ಬೋಧಕರಂತ ಅಶೋಕ್ ಅವರೇ, ಈ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಬಹಳ ಮುಖ್ಯವಾದ ಅಂಶ ಏನೆಂದರೆ ಸುವಾರ್ತೆ. ಅದಕ್ಕಿಂತ ಮುಂಚೆ ಪೌಲನಿಗೆ ಒಂದು ಆಸೆ ಇತ್ತು, ರೋಮ್ ಪಟ್ಟಣವನ್ನು ಸಂದರ್ಶಿಸಬೇಕು ಅಂತೇಳಿ. ಈ ರೋಮ್ ಪಟ್ಟಣದಲ್ಲಿ ಸಭೆಯನ್ನು ಯಾರು ಸ್ಥಾಪನೆ ಮಾಡಿದ್ರು ಎಂಬುದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ನಮಗಿಲ್ಲ. ಆದರೆ ಸತ್ಯವೇದ ಪಂಡಿತರು ಹೇಳುವ ಪ್ರಕಾರ ಪೇತ್ರನು ಈ ಸಭೆಯನ್ನು ಪ್ರಾರಂಭ ಮಾಡಿರ್ಬೋದು ಅಂಥೇಳಿ. ಪೌಲನು ಬರೆದಂಥ ಅನೇಕ ಪತ್ರಿಕೆಗಳಲ್ಲಿ ತಾನು ಸ್ಥಾಪನೆ ಮಾಡಿದಂಥ ಸಭೆಗಳಿಗೆ ಪತ್ರಿಕೆ ಬರೀತಾನೆ. ಆದರೆ ಇಲ್ಲಿ ಮಾತ್ರ ಬೇರೊಬ್ಬರು ಸ್ಥಾಪನೆ ಮಾಡಿದಂಥ ಸಭೆಗೆ ಈ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಮತ್ತು ಈ ಪತ್ರಿಕೆಯನ್ನು ಸುಮಾರು 58 AD ಮೊದಲನೇ ಭಾಗದಲ್ಲಿ, ಕ್ರಿಸ್ತಶಕ 58 ಮೊದಲನೇ ಭಾಗದಲ್ಲಿ ಈ ಪತ್ರಿಕೆಯನ್ನು ಬರೆದಿರ್ಬೋದು. ಯಾಕಂದರೆ ಪೌಲನು 3 ಸುವಾರ್ತೆ ಪ್ರಯಾಣಗಳನ್ನು ಕೈಗೊಳ್ತಾನೆ. ಮೊದಲನೇ ಸುವಾರ್ತೆ ಪ್ರಯಾಣ, 2 ಮತ್ತು 3 ಸಂದರ್ಭದಲ್ಲಿ ಈ ಒಂದು ಪತ್ರಿಕೆಯನ್ನು ಬರೆದಿರ್ಬೋದು ಅಂತ ಚರಿತ್ರಕಾರರು ಹೇಳ್ತಾರೆ. ಯಾಕೆ ಬರೆದ ಅನ್ನುವಂಥದ್ದು ಬಹಳ ಮುಖ್ಯ. ಆ ಸಭೆ ಒಂದು ತಪ್ಪಾದಂಥ ದಾರಿಯಲ್ಲಿ ಹೋಗ್ತಾ ಇತ್ತು. ಸುವಾರ್ತೆಯ ವಿಚಾರದಲ್ಲಿ ಮತ್ತು ತತ್ವಜ್ಞಾನದ ವಿಚಾರದಲ್ಲಿ, ಕ್ರೈಸ್ತತ್ವದ ವಿಚಾರದಲ್ಲಿ ಅನೇಕ ತಪ್ಪುಗಳು ಆ ಸಭೆಯಲ್ಲಿ ನಡೀತಾ ಇತ್ತು. ಅದನ್ನು ಸರಿಪಡಿಸಲಿಕ್ಕೆ ಪೌಲನು ಈ ಪತ್ರಿಕೆಯನ್ನು ಬಹಳ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು, ಯಾಕಂದರೆ ರೋಮ್ ಪಟ್ಟಣ ಅನ್ನುವಂಥದ್ದು ಆಗಿನ ಕಾಲದಲ್ಲಿ ಜಾಗತಿಕವಾಗಿ ಬಹಳ ಮುಖ್ಯವಾಗಿದ್ದಂಥ ಪಟ್ಟಣ. ಆ ಪಟ್ಟಣದಲ್ಲಿ ಸಭೆ ಒಂದು ಸರಿಯಾದ ದಿಕ್ಕಿನಲ್ಲಿ ಇರಬೇಕು ಅಂಥೇಳಿ ಆ ಉದ್ದೇಶವನ್ನು ಇಟ್ಟುಕೊಂಡು ಪೌಲನು ಈ ಪತ್ರಿಕೆಯನ್ನು ಬರೀತಾನೆ. ಯಾವ ರೀತಿ ಶ್ರೀ ಪೌಲನು ದೇವರ ಸೇವಕನಾದ ಭಕ್ತನು ಪ್ರಯತ್ನ ಪಟ್ಟನು, ಅಂದರೆ ಭಕ್ತರುಗಳು ಉತ್ತಮ ದಾರಿಯಲ್ಲಿ ಸತ್ಯದ ಮಾರ್ಗದಲ್ಲಿ ನಡೆಯಬೇಕೆಂದು ಇಷ್ಟಪಟ್ಟರು, ಅದೇ ಪ್ರಕಾರ ನಾವುಗಳು ಸಹ ಬೋಧಕರಾದಂಥ ನಾವುಗಳು ಸಹ ಒಂದು ಉತ್ತಮ ರೀತಿಯಲ್ಲಿ ಸತ್ಯವಜವನ್ನು ತಿಳಿದುಕೊಂಡು ತಕ್ಕ ಹಾಗೆ ನಾವು ದೇವರ ವಾಕ್ಯವನ್ನು ನಮ್ಮ ಭಕ್ತರಿಗೆ ತಿಳಿಸಿದ ಪಕ್ಷದಲ್ಲಿ ಅವರೂ ಸಹ ಸ್ಥಿರವಾಗಿ ಮತ್ತು ಭದ್ರವಾಗಿ ನಿಲ್ಲುವಂತರಾಗಿದ್ದಾರೆ. ಸ್ತೋತ್ರವಾಗಲಿ. ವಿರಾಮಕ್ಕೆ ಸಮಯ, ದಯವಿಟ್ಟು ವಿರಾಮವಾದ ಮೇಲೆ ಬರೋಣ. ವೀಕ್ಷಕರೇ, ವಿರಾಮವಾದ ಮೇಲೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ತಿರುಗಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ. ದಯವಿಟ್ಟು ಅಲ್ಲೇ ಕುಳಿತು ಈ ಚರ್ಚೆಯಲ್ಲಿ ಭಾಗವಹಿಸಬೇಕೆಂದು ಕೋರುವಂತನಾಗಿದ್ದೇನೆ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಬೋಧಕರುಗಳೇ. ಬೋಧಕರಂತ ರಾಜದಾಸ್ ಅವರೇ, ಇಲ್ಲಿ ನೋಡುವ ಹಾಗೆ 3 ಸುವಾರ್ತೆ ಸಾರದಕ್ಕೆ 3 ಸಾರಿ ಈ ಪ್ರಯಾಣವನ್ನು ಬೆಳೆಸಿದ್ರು ಯಾರು? ಶ್ರೀ ಪೌಲನು. 3ನೇ ಪ್ರಯಾಣದಲ್ಲಿ ಇಲ್ಲಿ ನೋಡುವ ಹಾಗೆ ಅಂತ್ಯೋಕ ಮತ್ತು ಗಲಾತ್ಯ ಮತ್ತು ಪೂಗ್ಯ ಇಲ್ಲಿ ಸಂಚಾರ ಮಾಡಿ ಶ್ರೀ ಪೌಲನು ಅಲ್ಲಿರುವಂಥ ಸಭಿಕರಿಗೆ ಏನ್ಮಾಡಿದಂದರೆ ಆತನು ಒತ್ತಾಯಿಸಿ ಎಚ್ಚರವಾಗಿರಬೇಕೆಂದು ಆತನಿಗೆ ಎಚ್ಚರಿಕೆಯನ್ನು ಕೊಟ್ಟನು. ಆ ಎಚ್ಚರಿಕೆ ಬಗ್ಗೆ ಸ್ವಲ್ಪ ತಿಳಿಸಿ. ಈ 3 ಸಭೆಗಳಿಗೆ ಒಂದೇ ಎಚ್ಚರಿಕೆ ಅಂದರೆ, ಈ ಸತ್ಯ ಬಿಟ್ಟು ಅಸತ್ಯ ಮಾರ್ಗಕ್ಕೆ ಹೋಗಬೇಡ್ರಿ, ಅನೇಕ ತೋಳುಗಳು ನಿಮ್ಮ ಮಧ್ಯೆ ಬರ್ತಾಯಿವೆ, ಸುಳ್ಳು ಬೋಧಕರು ನುಸುಳಿದ್ದಾರೆ, ಈ ಒಂದು ಸುಳ್ಳು ಬೋಧನೆಗೆ ನೀವು ಒಳಗಾಗಬಾರ್ದು ಎಂಬ ಎಚ್ಚರಿಕೆಯನ್ನು ಸತತವಾಗಿ ಎಲ್ಲ ಸಭೆಗೆ ಆತನು ಕೊಡ್ತಾನೆ ಬಂದ. ಅದೇ ಸಂದೇಶವನ್ನು ಮತ್ತೆ ರೋಮಾಪುರದವ್ರಿಗೂ ಸಹ ಬರಿತಾ ಇದ್ದಾರೆ. ಇದು ನಮಗೆ ಸ್ತೋತ್ರ. ಮುಂದೆ ನೋಡುವ ಹಾಗೆ ಇಲ್ಲಿ ಸುನ್ನತಿ ಬಗ್ಗೆ ಯಹೂದ್ಯರು ಒಂದು ತರ್ಕ ಇತ್ತು, ಚರ್ಚೆ ಇತ್ತು. ಅದೇ ಸಮಯದಲ್ಲಿ ಮೋಸೆ ಕೊಟ್ಟಂಥ ನಿಬಂಧನೆ ಬಗ್ಗೆ ಸ್ವಲ್ಪ ಚರ್ಚೆ ಇತ್ತು.
ಈ ಎರಡು ಅಂಶಗಳ ಬಗ್ಗೆ ಸ್ವಲ್ಪ ವಿವರಿಸಿ. ಸುನ್ನತಿಯ ಬಗ್ಗೆ ಅನ್ಯರಾಗಿ ಕ್ರೈಸ್ತರಾದಂಥವರು, ಗ್ರೀಕರಾಗಿ ಕ್ರೈಸ್ತರಾದಂಥವರಿಗೆ ಸುನ್ನತಿ ಮಾಡಿಸ್ಬೇಕು ಎಂಬುದರ ಬಗ್ಗೆ ಒಂದು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇತ್ತು. ಇದನ್ನು ಜೆರುಸಲೇಮ್ ಕೌನ್ಸಿಲ್, ಎರುಸಲೇಮ್ನಲ್ಲಿ ನಡೆದಂಥ ಆ ಸಮಾವೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇದರ ಪರಿಷ್ಕಾರ ಮಾರ್ಗಗಳನ್ನು, ಅದಕ್ಕೆ ಸಮಸ್ಯೆಗೆ ಬೇಕಾದಂಥ ಉತ್ತರಗಳನ್ನು ಅದರಲ್ಲಿ ಆ ಸಮಿತಿಯಲ್ಲಿ ಅವರು ಕಂಡುಕೊಂಡಿದ್ದರು. ಇದನ್ನು ಆ ಸಭಿಕರಿಗೆ ತಿಳಿಸುವಂಥದ್ದು ಮತ್ತು ಇನ್ನೂ ಅನೇಕವಾದಂಥ ಧರ್ಮಶಾಸ್ತ್ರದ ಬಗ್ಗೆ ಇದ್ದಂಥ ಕೆಲವು ಗೊಂದಲಮಯವಾದಂಥ ಪ್ರಶ್ನೆಗಳಿಗೆ ಈ ಪತ್ರಿಕೆಯ ಮೂಲಕ ಪೌಲನು ಉತ್ತರಗಳನ್ನು ಕೊಡ್ತಾ ಇದ್ದಾನೆ. ಯಾಕಂದರೆ ಯಹೂದ್ಯರು ದಶಾಜ್ಞೆಗಳನ್ನು ಕಾಪಾಡುವುದರ ಮೂಲಕ ನಮಗೆ ರಕ್ಷಣೆ ಅನ್ನುವಂಥದ್ದಿತ್ತು. ಆದರೆ ಪೌಲನ ಒಂದು ಸ್ಪಷ್ಟವಾದಂಥ ಮಾಹಿತಿ ಏನಂದರೆ, ಕ್ರಿಸ್ತನಲ್ಲಿ ಮಾತ್ರ ನಮಗೆ ರಕ್ಷಣೆ ಹೊರತು ಬೇರೆ ಯಾವ ಮಾರ್ಗದಿಂದಲೂ, ಕರ್ಮ ಮಾರ್ಗದಿಂದ ನಮಗೆ ರಕ್ಷಣೆ ಆಗೋದಿಲ್ಲ ಅನ್ನುವಂಥದ್ದನ್ನು, ಕೇವಲ ನಂಬಿಕೆಯ ಮಾರ್ಗದಿಂದ ರಕ್ಷಣೆ ಅನ್ನುವಂಥ ಸೂಕ್ಷ್ಮವಾದ ಅಂಶಗಳನ್ನು ಸ್ಪಷ್ಟ ಮಾಡಲಿಕ್ಕೆ ಈ ಪತ್ರಿಕೆಯನ್ನು ತಾನು ಉಪಯೋಗಿಸ್ಕೊಳ್ತಾನೆ. ವಂದನೆ. ನಾವು ಸೋಮವಾರದ ಪಾಠಕ್ಕೆ ಬರೋಣ. ಇಲ್ಲಿ ಹೇಳ್ತದೆ, ಪಾಲ್ಸ್ ಡಿಸೈರ್ ಟು ವಿಸಿಟ್ ರೋಮ್ ಅಂತ ಹೇಳ್ತದೆ ಆಂಗ್ಲ ಭಾಷೆಯಲ್ಲಿ. ಅಂದರೆ ಶ್ರೀ ಪೌಲನು ರೋಮ್ ಸಾಮ್ರಾಜ್ಯದಂಥ ಸಭಿಕರನ್ನು ಸಂಧಿಸಲು ಅಪೇಕ್ಷೆ ಪಟ್ಟನು. ಯಾಕಪ್ಪ ಯಾಕೆ ಅಪೇಕ್ಷೆ ಪಟ್ಟ ಪೌಲನು ರೋಮ್ ಸಭಿಕರನ್ನ ಸಂಧಿಸ್ಲಿಕ್ಕೆ ಯಾಕೆ ಬಯಸ ಅಂತ ಹೇಳಿದ್ರೆ, ಆತನು ಬರಬೇಕೆಂಬುದಾಗಿ ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದ. ಅದು ಮೂರನೇ ಸಾರಿ ಅಲ್ಲಿಗೆ ಹೋಗಲಿಕ್ಕೆ ಆಸೆ ಪಟ್ಟಿದ್ದ. ಆದರೆ ಹೋಗಲಿಕ್ಕೆ ವಿಳಂಬ ಆಗ್ತಾ ಇತ್ತು. ವಿಳಂಬ ಆದ ಪ್ರಯುಕ್ತವಾಗಿ ಆತನ ಬಯಕೆ ಜಲ್ದಿ ನೆರವೇರಲಿ ಎಂಬುದಾಗಿ ಬಯಸ್ತಾನೆ. ಇನ್ನೊಂದು ವಿಷಯ ಏನೆಂದರೆ, ಈ ಶ್ರೀ ಪೌಲನು ಸ್ಪೇನ್ಗೆ ಹೋಗಿ ಅಲ್ಲಿ ಸುವಾರ್ತೆ ಸಾರಬೇಕಂತ ಆಸೆ ಇತ್ತು. ಆದ್ದರಿಂದ ಈ ಶ್ರೀ ಪೌಲನು ರೋಮಾಪುರದಲ್ಲಿರುವಂಥ ಭಕ್ತರನ್ನು ಈ ಒಂದು ಸುವಾರ್ತೆ ಸೇವೆಗೋಸ್ಕರ ಉಪಯೋಗಿಸೋಸ್ಕರ ಮಾಡ್ತಿದ್ದೆ ಅಂದರೆ ಆತನು ಪ್ರಯತ್ನ ಪಡ್ತಿದ್ದೆ ನೋಡೋಂಥದ್ದು. ಪಾಸ್ಟರ್ ಅಶೋಕವರೇ, ಇನ್ನೂ ಏನಾರು ಇದೆಯಾ ಈ ವಿಷಯದ ತಿಳಿಸ್ಲಿಕ್ಕೆ? ನೀವು ಹೇಳಿದ ಮಾತು ಬಹಳ ಸ್ಪಷ್ಟವಾಗಿದೆ. ಯಾಕಂದರೆ ಸ್ಪೇನಲ್ಲಿ ಸುವಾರ್ತೆ ಸಾರಬೇಕು ಅಂತ ಪೌಲನಿಗೆ ಬಹಳ ಆಸೆ ಇತ್ತು. ಅದಕ್ಕೆ ಬೇಕಾದಂಥ ಹಣಕಾಸಿನ ನೆರವನ್ನು ಇವರಿಂದ ಪಡ್ಕೊಳ್ಬೇಕು ಎಂಬ ಒಂದು ತವಕ ಇತ್ತು ಆತನಿಗೆ. ರೋಮಾಪುರದಲ್ಲಿದ್ದು ಆ ಸಂತೋಷವಾಗಿರಬೇಕು ಅಂತೇನಿಲ್ಲ, ಆತನ ನೆಲೆಸಬೇಕು ಅಂತ ಉದ್ದೇಶ ಇಲ್ಲ ಹೊರತು, ಅವರಿಂದ ಒಂದು ಸಹಾಯವನ್ನು ಪಡೆದುಕೊಂಡು ಹೊಸ ಸ್ಥಳದಲ್ಲಿ ಸುವಾರ್ತೆಯನ್ನು ಸಾರಬೇಕು ಎಂಬಂಥ ಆಸಕ್ತಿ ಆತನಲ್ಲಿ ಇದ್ದಿದ್ದರಿಂದ ಹೇಗಾದರೂ ಮಾಡಿ ರೋಮ್ ಪಟ್ಟಣಕ್ಕೆ ಬರಬೇಕು, ಅವ್ರನ್ನ ಸಂಧಿಸಬೇಕು, ಅವರಿಗೆ ಈ ಸುವಾರ್ತೆಯ ಮಹತ್ವವನ್ನು ತಿಳಿಸ್ಬೇಕು, ಅಲ್ಲಿಂದ ಅವ್ರಿಗೆ ಸಹಾಯ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋಂಥ ಆಸೆಯಲ್ಲಿ ಆತನು ರೋಮ್ ಪಟ್ಟಣದಲ್ಲಿರೋಂಥ ಸಭೆಗೆ ನಾನು ನಿಮ್ಮನ್ನು ಸಂಧಿಸಬೇಕು. ಇನ್ನೊಂದು ಮುಖ್ಯವಾಗಿ ಈಗಿನ ಕಾಲದಲ್ಲೂ ನಾವು ಟೆಕ್ಸ್ಟ್ ಮಾಡ್ತೀವಿ, ವಾಟ್ಸಪ್ ಕಳಿಸ್ತೀವಿ, ಮೆಸೇಜ್ ಕಳಿಸ್ತೀವಿ, ಅದಕ್ಕಿಂತ ಮುಖಾಮುಖಿಯಾಗಿ ನೋಡುವಂಥದ್ದು ಬಹಳ ಸಂತೋಷ ಕೊಡುತ್ತೆ. ನಾವು ಏನೇ ಮಾತಾಡಿದ್ರೂ ಮುಖಾಮುಖಿಯಾಗಿ ನಾವು ಸಂಧಿಸುವಂಥದ್ದು, ಪತ್ರ ಬರೆಯೋದಕ್ಕಿಂತ, ಇಮೇಲ್ ಬರೆಯೋದಕ್ಕಿಂತ, ವಾಟ್ಸಪ್ಪಲ್ಲಿ ನೋಡೋದಕ್ಕಿಂತ, ಫೇಸ್ಬುಕ್ಕಲ್ಲಿ ನೋಡೋದಕ್ಕಿಂತ ಕೂಡ ಮುಖಾಮುಖಿಯಾಗಿ ಸಂದರ್ಶನ ಕೊಡುವಂಥದ್ದು ಬಹಳ ಸಂತೋಷ ಕೊಡುತ್ತೆ. ಅದಕ್ಕಾಗಿ ಪೌಲನ್ನು ತವಕ ಪಡ್ತೇನೆ. ಅನೇಕ ಬಾರಿ ಬರೀತಾ, ನಾನು ನಿಮ್ಮನ್ನು ನೋಡಬೇಕು ಅಂತ ಬಹಳ ಇಷ್ಟಪಡ್ತಿದ್ದೇನೆ, ನಿಮ್ಮ ಬಳಿಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಿದ್ದೇನೆ ಅಂತ ಬಹಳ ಸ್ಪಷ್ಟವಾಗಿ ಬರೀತಾನೆ. ಯಾವ ರೀತಿ ಆಗಿನ ಕಾಲದಲ್ಲಿ ಶ್ರೀ ಪೌಲನು ಈ ಸಹಾಯವನ್ನು ಪಡೆದು ಬೇರೆ ಬೇರೆ ಸಭೆಗೆ ಹಂಚ್ತಿದ್ನೋ, ಅದೇ ಪ್ರಕಾರ ಈಗಿನ ಕಾಲದಲ್ಲೂ ಸಹ ನಮ್ಮ ಸಭೆಗಳಲ್ಲಿ ಈ 13ನೇ ಕಾಣಿಕೆ ಏನು ಮಾಡ್ತದೆ ಅಂದರೆ ಬೇರೆ ಬೇರೆ ವಿಭಾಗಕ್ಕೆ 13 ಡಿವಿಷನ್ಗೆ ಹೋಗಿ ಸಹಾಯ ನೀಡುವಂಥದ್ದಾಗಿ. ಇದರ ಪ್ರಯುಕ್ತ ಏನಾಗುತ್ತೆ ಅಂದರೆ, ಯಾವ ರೀತಿ ಶ್ರೀ ಪೌಲನು ಸಹ ಸುವಾರ್ಥ ಸೇವೆ ಮಾಡ್ತಿದ್ದನು, ಅದೇ ಪ್ರಕಾರ 13 ಡಿವಿಷನ್ಗಳಲ್ಲಿ ಏನಾಗ್ತದೆ, ಸುವಾರ್ಥ ಸೇವೆ ನಡೀತಾ ಇದೆ. ಹೆಚ್ಚು ಭಕ್ತರು ದೇವರ ವಾಕ್ಯವನ್ನು ಸ್ವೀಕಾರ ಮಾಡ್ತಿದ್ದಾರೆ ಮತ್ತು ಅವರು ಸಿದ್ಧಪಡಿಸುವಂತರಾಗಿದ್ದಾರೆ. ದೇವರು ಖಂಡಿತವಾಗಿ ಸಹ ಸಹಾಯ ಮಾಡುವಂಥನಾಗಿದೆ. ಮುಂದೆ ಹೋಗೋಣ, ನಾವು ಮಂಗಳವಾರ ಪಾಠಕ್ಕೆ ಹೋಗೋಣ. ಅಲ್ಲಿ ಹೇಳ್ತದೆ, ಪಾಲ್ ಇನ್ ರೋಮ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತದೆ. ಅಂದರೆ ಪೌಲನು ರೋಮಾಪುರದಲ್ಲಿ ಏನು ಮಾಡಿದನು ಒಂದು ಪ್ರಶ್ನೆ. ಪೌಲನಿಗೆ ರೋಮಾಪುರಕ್ಕೆ ಬರಬೇಕು ಅಂತ ಬಹಳ ಆಸಕ್ತಿ ಇತ್ತು, ತುಂಬ ನಿರೀಕ್ಷೆ ಇಟ್ಕೊಂಡಿದ್ದ. ಆದರೆ ಆ ನಿರೀಕ್ಷೆ ಅವನು ನಿರೀಕ್ಷಿಸಿದ ರೀತಿಯಲ್ಲಿ ಇರಲಿಲ್ಲ. ಯಾಕಂದರೆ ಸ್ವತಂತ್ರವಾಗಿ ಪೌಲನು ರೋಮಾಪುರಕ್ಕೆ ಬರಬೇಕಿತ್ತು, ಆದರೆ ಈಗ ಆತನ ಬಂಧಿತನಾದಂಥ ಕೈದಿಯಾಗಿ, ಸೆರೆಮನೆಯಲ್ಲಿದ್ದಂಥ ಕೈದಿಯಾಗಿ ಆತನನ್ನು ರೋಮಾಪುರ ಪಟ್ಟಣಕ್ಕೆ ಕರ್ಕೊಂಡು ಬರ್ತಾರೆ. ಆತನು ಸಂತೋಷವಾಗಿ ಬಂದು ಸಭಿಕರು ನೋಡಬೇಕು ಅಂತಿದ್ದ, ಆದರೆ ಈಗ ಒಬ್ಬ ಬಂದಿಯಾಗಿ, ಒಬ್ಬ ಕೈದಿಯಾಗಿ ಆತನು ರೋಮಾಪುರಕ್ಕೆ ಬರ್ತಾನೆ. ಅದು ಬಹಳ ವಿಷಾದವನ್ನು ತರುವಂಥ ಒಂದು ಘಟನೆ. ನೀವು ತಿಳಿಸಿದಂಥ ವಿಷಯವನ್ನು ನಾವು ಸತ್ಯವಾದಲ್ಲಿ ನೋಡೋಣ. ಅಪೋಸ್ತಲ ಕೃತ್ಯ 28:16 ದಯವಿಟ್ಟು ಹೋಗ್ತೀರಾ ಬೋಧಕರಾದ ರಾಜದಾಸ್ ಅವರೇ. ನಾವು ರೋಮಾಪುರಕ್ಕೆ ಬಂದ ಮೇಲೆ ಪೌಲನು ತನ್ನನ್ನು ಕಾಯುತ್ತಿದ್ದ ಸಿಪಾಯಿಯೊಂದಿಗೆ ಪ್ರತ್ಯೇಕವಾಗಿರಬಹುದೆಂಬ ಅಪ್ಪಣೆಯನ್ನು ಹೊಂದಿದನು. ಕ್ಷಮಿಸಿ, ಪೌಲ ರೋಮಾಪುರಕ್ಕೆ ಆತನು ಬರಬೇಕಂತ ಆಸೆ ಇದ್ದಂದರೆ ಬಂಧಿತನಾಗಲ್ಲ, ಬಿಡುಗಡೆ ರಹಿತನಾಗಿ ಬರಬೇಕಂತ ಆಸೆ ಪಟ್ಟಿದ್ದ. ಸ್ವತಂತ್ರವಾಗಿ ಬಂದು ಸಭಿಕರನ್ನ ಸಂತೋಷದಿಂದ ಸಂಧಿಸಬೇಕು. ಅದರಲ್ಲಿ ಪರಿಣಾಮ ನೋಡ್ತೀವಿ ಪರಿಸ್ಥಿತಿ, ಇಲ್ಲಿ ಅವನ್ನ ಕೈದಿಯಾಗಿ ಹೇಳ್ಕೊಂಡು ಬರ್ತಾವೆ.
ಎರಸ್ಲೇಮ್ ಪಟ್ಟಣಕ್ಕೆ ಬರ್ತದಾನೆ, ನೀವು ಹೇಳ್ದಂಗೆ ಕಾಣಿಕೆಯನ್ನು ಶೇಖರಿಸಿ ಎಲ್ರಿಗೂ ವಿತರಣೆ ಮಾಡಿ ಮತ್ತೆ ನಾನು ರೋಮ್ ಪಟ್ಟಣಕ್ಕೆ ಹೋಗ್ತೇನೆ ಬರ್ತೇನೆ ಅಂತ ಪತ್ರ ಬರೆದಿದ್ದ. ಆದರೆ 2 ವರ್ಷಗಳ ಕಾಲ ಕೈದಿ ಆದಮೇಲೆ ಆತನು ಕೈದಿಯಾಗಿ ರೋಮಪ್ಪರಿಗೆ ಬರ್ತಾನೆ. ಯಾವುದೇ ಪರಿಣಾಮ ಆದರೂ ಪರವಾಗಿಲ್ಲ, ಆದರೆ ಭಕ್ತಾದಿಗಳನ್ನ ಸಂಧಿಸ್ಲಿಕ್ಕೆ ಒಂದು ಅವಕಾಶ ಸಿಗ್ತಲ್ಲ ಅಂತೇಳಿ ಆತನ ಸಂತೋಷ ವ್ಯಕ್ತಪಡಿಸ್ತಾನೆ. ಇದು ಕ್ರೈಸ್ತರಲ್ಲಿರ್ತಕ್ಕಂಥ ಒಂದು ಗುಣಲಕ್ಷಣ. ಅನೇಕ ಸರಿ ನಾವು ಒಳ್ಳೆಯದಾದರೆ ಮಾತ್ರ ಸಂತೋಷ ಪಡ್ತೀವಿ, ಆದರೆ ಇಲ್ಲಿ ಪೌಲನ ಜೀವದ ಏನು ಕಾಣ್ತೀವಿ ಅಂದರೆ ಕೈದಿಯಾದ ಚಿಂತೆ ಇಲ್ಲ, ಇನ್ ಮೈ ಬಾಂಡೇಜ್ ಐ ವಿಟ್ನೆಸ್ ಫಾರ್ ಮೈ ಲಾರ್ಡ್ ಅಂತ ಆದ. ಆ ಬಂಧಿತನಾದಾಗ್ಯೂ ಸಹ ನಾನು ಕ್ರಿಸ್ತನಿಗಾಗಿ ನಾನು ಸಾಕ್ಷಿ ಕೊಡಲಿಕ್ಕೆ ದೇವರು ಅವಕಾಶ ಕೊಟ್ಟನಲ್ಲ ಅಂತೇಳಿ ಸಂತೋಷವನ್ನು ತೋರಿಸ್ತಾನೆ. ಅಂದರೆ ಈ ಶ್ರೀ ಪೌಲನಿಗೆ ಒಂದು ಸದಾವಕಾಶ ದೊರಕಿತು, ಅಂದರೆ ಸುವಾರ್ತೆ ಸೇವೆ ಮಾಡಲಿಕ್ಕೆ ಮತ್ತು ಈ ಪತ್ರಿಕೆಯನ್ನು ಬರಲಿಕ್ಕೂ ಸಹ. ಆತನು ವಿಷಾದ ಪಡಲಿಲ್ಲ, ನಾನು ಬಂದಿದ್ದ ನಾ ಅಂತೇಳಿ ದುಃಖ ಪಡಲಿಲ್ಲ, ನಾನು ರೋಮ್ ಪಟ್ಟಣಕ್ಕೆ ಹೇಗೂ ಬಂದಲ್ಲ ದೇವ್ರಿಗೆ ಸ್ತೋತ್ರ ಅಂತಾನೆ. ಬೋಧಕರಂತ ಅಶೋಕ್ ಅವರೇ, ದಯವಿಟ್ಟು ಪಿಲಿಪಿದವರಿಗೆ 1:12 ಓದಿ, ಅಲ್ಲಿ ಏನು ಹೇಳ್ತದೆ ನೋಡೋಣ ಸ್ವಲ್ಪ. ಪಿಲಿಪಿದವರಿಗೆ 1:12 1:12 ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ ಎಂಬುದಾಗಿ. ಅಂದರೆ ಆತನಿಗಾಗಿರುವಂಥ ನೋವು, ಇದು ಸುವಾರ್ತೆಗಾಗಿ ನಾನು ಈ ನೋವನ್ನು ಸಹಿಸ್ತಾ ಇದ್ದೇನೆ ಹೊರತು ನನ್ನ ವೈಯಕ್ತಿಕವಾಗಿ ನಾನು ಮಾಡಿದಂಥ ತಪ್ಪಿಗಾಗಿ ಅಲ್ಲ ಅಂತ ಹೇಳ್ತೇನೆ. ಅಂದರೆ ಇನ್ನೊಂದು, ಈಗ ಬೋಧಕರು ಹೇಳಿದ ರೀತಿಯಲ್ಲಿ ಆತನು ಸೆರೆಮನೆಯಲ್ಲಿದ್ದಾನೆ, ಬೇಡಿಗಳನ್ನು ಹಾಕಿದ್ದಾರೆ, ಇದರಿಂದ ಅವಮಾನ ಅಂತ ತಿಳ್ಕೊಳ್ತಾ ಇಲ್ಲ, ಇದರಿಂದ ನಾನು ದೇವ್ರ ಸೇವೆ ಮಾಡ್ತಿದ್ದೀನಿ, ಇದರಲ್ಲೂ ನಾನು ಸಭಿಕರನ್ನು ಸಂಧಿಸ್ತೀನಿ ಅನ್ನೋವಂಥ ಧೈರ್ಯವಾಗಿ ಮುಂದೆ ಬಂದು ಆ ಅವಮಾನದಲ್ಲೂ ಕೂಡ ಸುವಾರ್ತೆಗಾಗಿ ಸೇವೆ ಮಾಡ್ತಾನಲ್ಲ, ಅದು ಪೌಲನ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ನಮಗೆ ತೋರಿಸುವಂಥದ್ದಾಗಿದೆ. ನಮಗೆ ಸ್ತೋತ್ರವಾಗಿ, ವಿರಾಮಕ್ಕೆ ಸಮಯ, ದಯವಿಟ್ಟು ವಿರಾಮ ಮಾಧ್ಯಮ ಬರೋಣ. ವೀಕ್ಷಕರೇ, ವಿರಾಮವಾದ ಮೇಲೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಸುಸ್ವಾಗತ. ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಪ್ರಿಯ ಬೋಧಕರೇ, ಬುಧವಾರದ ಪಾಠಕ್ಕೆ ಬರೋಣ. ಅಲ್ಲಿ ಆಂಗ್ಲ ಭಾಷೆ ಹೇಳೋದೆಂದರೆ ದ ಸೇಂಟ್ಸ್ ಇನ್ ರೋಮ್ ಅಂತ ಹೇಳುವಂಥದ್ದಾಗಿದೆ. ಬೋಧಕಂತ ಅಶೋಕ್ ಅವರೇ, ರೋಮಾಪುರದಲ್ಲಿ ಪರಿಶುದ್ಧರು ಇವರು ಯಾರು ಸ್ವಲ್ಪ ವಿವರಿಸಿ. ನೋಡಿ, ಪೌಲನು ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದರೂ ಕೂಡ ಎಲ್ಲೂ ಯಾವ ಸಭಿಕರ ಬಗ್ಗೆ ಆತನ ನಕಾರಾತ್ಮಕವಾಗಿ ಮಾತಾಡೋದಿಲ್ಲ, ಎಲ್ಲ ಸಭಿಕರನ್ನ ಒಳ್ಳೆ ರೀತಿಯಲ್ಲಿ ಸಂಬೋಧಿಸ್ತಾನೆ. ಈಗ ಕೆಲವೊಂದು ಬಾರಿ ನಾವು ಒಂದೊಂದು ಸಭೆಗಳಲ್ಲಿ ಕೆಲಸ ಮಾಡಿದ ಮೇಲೆ ಆ ಸಭೆಯವರು ಈ ರೀತಿ ಕಠಿಣವಾಗಿರುವಂಥವ್ರು, ಮೊಂಡ್ರು ಅಂತೇಳಿ ಒಂದೊಂದು ಸಭೆಯನ್ನು ನಾವು ಹೆಸರು ಮಾಡಿ ಇಟ್ಬಿಟ್ಟಿರ್ತೀವಿ. ಆದರೆ ಇಲ್ಲಿ ಪೌಲನು ಎಂಥ ಸಭೆಗಳಿಗೋದರೂ ಕೂಡ ಅಲ್ಲಿ ಸಭೆಗಳು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಅವ್ರನ್ನ ಪರಿಶುದ್ಧರು ಮತ್ತು ದೇವರಿಂದ ಆಯ್ಕೆ ಮಾಡಲ್ಪಟ್ಟಂಥವರು, ನೀವು ದೇವರಿಗಾಗಿ ಮೀಸಲಾಗಿರುವಂಥ ಜನಾಂಗ ಅಂತೇಳಿ ಅವ್ರನ್ನ ಸಂಬೋಧಿಸ್ತಾನೆ. ಅಂದರೆ ಇಲ್ಲಿ ಪರಿಶುದ್ಧರು, ರೋಮ್ದಲ್ಲಿರುವಂಥ ಪರಿಶುದ್ಧರು ಅಥವಾ ವಿಶ್ವಾಸಿಗಳು ಅಂತ ಕರೆಯೋಕ್ಕೆ ಇಷ್ಟಪಡ್ತಾನೆ, ಸಂತರು ಅಂತ ಕರೀತಾನೆ. ಅಂದರೆ ಅವರ ವಿಶ್ವಾಸದ ಜೀವನ ಹೇಗೇ ಇದ್ದರೂ ಕೂಡ ದೇವರು ಅವ್ರನ್ನ ಆರಿಸ್ಕೊಂಡಿರೋದ್ರಿಂದ ಅವರಿಗೆ ಬೇಕಾದಂಥ ಗೌರವವನ್ನು ಒಬ್ಬ ಬೋಧಕನಾಗಿ ಪೌಲನು ಒಂದು ಒಳ್ಳೆಯ ಮಾದರಿಯನ್ನು ನೀಡ್ತಾನೆ. ಅನೇಕ ಬಾರಿ ನಮ್ಮ ಅನುಭವದಲ್ಲಿ ನಾವು ನೋಡಿರ್ತೇವೆ, ಬೋಧಕರು ತಮ್ಮ ಸಭೆಗಳ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡೋದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ಪೌಲನು ನಮಗೆ ಒಂದು ಮಾದರಿಯನ್ನು ಕೊಡ್ತಾನೆ. ಅವರು ಯಾವುದೇ ವಿಧಾನದಲ್ಲಿರಲಿ ದೇವರು ಆರಿಸಿಕೊಂಡಿರುವಂಥ ಜನಾಂಗ ಮತ್ತು ಅವರು ಸಂತರು ಎಂಬುದಾಗಿ ಕರೀತಾನೆ, ಪರಿಶುದ್ಧರು ಎಂಬುದಾಗಿ ಕರೀತಾನೆ. ಅವ್ರನ್ನ ಒಳ್ಳೆಯ ರೀತಿಯಲ್ಲಿ ಸಂಬೋಧಿಸುವಂಥ ಒಂದು ಒಳ್ಳೆಯ ಮರ್ಯಾದೆಪೂರ್ವಕವಾದಂಥ ಪರಂಪರೆಯನ್ನು ಪೌಲನು ಬೋಧಕರಾಗಿ ನಮಗೆ ನಮ್ಮ ಮುಂದೆ ಇಡುವಂತನಾಗಿದ್ದಾನೆ. ನೀವು ಹೇಳಿದ ಪ್ರಕಾರ ಹೇಳ್ತದೆ, ಪರಿಶುದ್ಧರು ಎಂದರೆ ದೇವರ ಸೇವೆಗಾಗಿ ಪ್ರತ್ಯೇಕಿಸಲ್ಪಟ್ಟ ವ್ಯಕ್ತಿಗಳು ಎಂದು ನಾವು ಇಲ್ಲಿ ನೋಡುವಂಥರಾಗಿದೆ. ಖಂಡಿತವಾಗಿಯೂ ಸಹ ಆಗಿನ ಕಾಲದಲ್ಲಿ ಯಾವ ರೀತಿ ದೇವರು ಆರಿಸಿಕೊಂಡಿದ್ನೋ ಅದೇ ಪ್ರಕಾರ ಈಗಿನ ಕಾಲದಲ್ಲೂ ಸಹ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾವು ಪ್ರತ್ಯೇಕಿಸಲ್ಪಟ್ಟಂಥ ವ್ಯಕ್ತಿಗಳು, ಸುವಾರ್ಥ ಸೇವೆಯನ್ನು ನಾವು ಉತ್ತಮವಾಗಿ ಸೇವೆ ಮಾಡಬೇಕಾಗಿದೆ. ಬೋಧಕಾನಂದ ರಾಜದಾಸ್ ಅವರು, ದಯವಿಟ್ಟು ಎಪೇಸದವರಿಗೆ 1:4 ಓದಿ ಒಂದು ಸ್ವಲ್ಪ ವಿಮರ್ಶಿಸಿ. 1:4 ಅಲ್ಲಿ ಏನು ಹೇಳ್ತದೆ ನೋಡೋಣ. ಎಫೆಸ 1:4 ಹೀಗೆ ಹೇಳುತ್ತೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ. ಇದೊಂದು ಸ್ವಲ್ಪ ವಿವರಿಸಿ. ಈ ಒಂದು ರಕ್ಷಣೆ ಯೋಜನೆ ಜಗದುತ್ಪತ್ತಿಗೆ ಮೊದಲೇ ದೇವರು ಯೋಜಿಸಿದ್ದ ಎಂಬುದಾಗಿ ಆದಿಯಿಂದ ಎಲ್ಲ ಪ್ರವಾದಿಗಳು ಹೇಳ್ತಾ ಬರ್ತಾರೆ. ಅದನ್ನೇ ಪೌಲ ಬಹಳ ಸ್ಪಷ್ಟವಾಗಿ, ಇವತ್ತು ನಿಮ್ಮ ರಕ್ಷಣೆ ಜಗದುತ್ಪತ್ತಿಗೆ ಮೊದಲೇ ಯೋಜಿಸಲ್ಪಟ್ಟಿದೆ, ದೇವರು ರಕ್ಷಣೆಗಾಗಿ ತನ್ನ ಮಗನನ್ನು ಈ ಲೋಕ ಕಳಿಸ್ತೀನಿ ಎಂಬುದಾಗಿ ಪೂರ್ವ ನಿರ್ಣಯ ಮಾಡಿದ. ಇದು ಪ್ರೀ ಡೆಸ್ಟಿನೇಷನ್ ಅಂತ ಹೇಳ್ತಾರೆ. ಪ್ರೀ ಡೆಸ್ಟಿನೇಷನ್ ಅಂದರೆ ಮೊದಲೇ ನಿರ್ಮಾಣ ಮಾಡಿದೆ ಅಂತೇಳಿ, ಪೂರ್ವ ತೀರ್ಪಲ್ಲ ಅದು. ಆತನ ಒಂದು
ನಿರ್ಧಾರ ಮಾಡಿದ ಏನಂತ, ನನ್ನ ಮಗನ ಕಳಿಸ್ತೇನೆ ಮನುಷ್ಯ ರಕ್ಷಣೆಗೋಸ್ಕರ ಅಂತೇಳಿ. ಇದು ಅನೇಕರು ತಪ್ಪರ್ಥ ಮಾಡಿಕೊಂಡು ಪ್ರೀ ಡೆಸ್ಟಿನೇಷನ್ ಒಂದು ರಾಂಗ್ ಥಿಯಾಲಜಿನೇ ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಓ, ದೇವರು ಮೊದಲೇ ನಿರ್ಣಯ ಮಾಡಿಬಿಟ್ಟಿದ್ದಾರೆ, ಅದರಿಂದ ನಾವೇನು ಮಾಡೋಕ್ಕಾಗಲ್ಲ ಅಂತೇಳಿ. ಆಗಲ್ಲ, ದೇವರು ಮೊದಲೇ ತಿಳ್ಕೊಂಡಿದ್ದಾನೆ, ಅದು ಪೂರ್ವ ಜ್ಞಾನ ಇದೆ. ಅದೇ ಪೂರ್ವ ನಿರ್ಣಯ ನಾವೇ ಮಾಡಬೇಕಾಗಿದೆ. ಯಾಕಂದರೆ ರಕ್ಷಣೆಯ ಆಯ್ಕೆ ಯಾರು ಮಾಡಬೇಕಾಗಿದೆ? ನಾವು ರಕ್ಷಣೆ ಆಗೋದು ಆಗಬಾರ್ದು ಅನ್ನೋದನ್ನ ನಾವು ತೀರ್ಮಾನ ಮಾಡಬೇಕಾಗಿದೆ. ಅದನ್ನೇ ಫ್ರೀಡಮ್ ಆಫ್ ಚಾಯ್ಸ್ ಅಂತ ಹೇಳ್ತಾನೆ. ಸ್ವಾಮಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಯ್ಕೆಯ ಹಕ್ಕನ್ನು ಕೊಟ್ಟಿದ್ದಾನೆ, ಒಂದು ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಅದನ್ನು ದೇವ್ರ ಮೇಲೆ ನಾವು ಯಾವುದೇ ಕಾರಣಕ್ಕೂ ದೂಷಣೆ ಮಾಡಬಾರ್ದು. ದೇವರೇ ನಿರ್ಣಯ ಮಾಡ್ತಾರೆ, ದೇವರೇ ತೀರ್ಪು ಮಾಡಿಬಿಟ್ಟಿದ್ದಾರೆ, ಅದರಿಂದ ನಾವೇನು ಮಾಡೋದು ಚಿಂತೆ ಸುಖ ಇಲ್ಲ ಅಂಥೇಳಿ ಆ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡೋದು ಸಹಜವಾಗಿದೆ. ಅದನ್ನು ಪೌಲ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾನೆ, ಇದನ್ನು ದೇವರು ಮೊದಲೇ ಮಾಡಿದ್ದಾನೆ, ನೀವು ಅದಕ್ಕೆ ಒಳಪಟ್ಟರೆ ರಕ್ಷಣೆ ಮಾರ್ಗಕ್ಕೆ ಬರ್ತೀರಿ ಎಂಬುದಾಗಿ. ವಂದನೆಗಳು. ನಾವಿಲ್ಲಿ ನೋಡುವ ಹಾಗೆ ರಕ್ಷಣೆಯ ಯೋಜನೆ ಎನ್ನತಕ್ಕಂಥದ್ದು ದೇವರು ಈ ಒಂದು ಜಗದುತ್ಪತ್ತಿಗೆ ಈ ಒಂದು ನೇಮಕ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಅಂದರೆ ದೇವರಿಗೆ ಎಲ್ಲ ಮುಂದಾಲೋಚನೆ ಹಿಂದಾಲೋಚನೆ ಎಲ್ಲ ಇದೆ. ಆದರೆ ಮನುಷ್ಯನು ಪಾಪ ಮಾಡ್ತಾನೆ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ಈ ಒಂದು ರಕ್ಷಣೆ ಯೋಜನೆಯನ್ನು ಮನುಷ್ಯನಿಗೆ ಮಾಡಿ ಆತನು ಯಾವ ರೀತಿ ತನ್ನನ್ನು ನಿರ್ಮಿಸಿದನೋ ಅದೇ ಸ್ಥಿತಿಗೆ ದೇವರು ನಮ್ಮೆಲ್ಲರನ್ನು ತರುವುದಕ್ಕೆ ಆತನಲ್ಲಿ ಇಚ್ಛೆ ಇದೆ. ಅದಕ್ಕೋಸ್ಕರ ಮಾಡ್ತಿದ್ದಾನೆ ದೇವರು ಈ ರಕ್ಷಣೆ ಯೋಜನೆಯನ್ನು ಉಂಟು ಮಾಡಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಅದಕ್ಕೆ ಪ್ರಯತ್ನ ಮಾಡಬೇಕು. ಹೇಳಿ. ಸಹಜವಾಗಿ ನೋಡಿ, ಒಂದು ಯಂತ್ರವನ್ನು ತಯಾರು ಮಾಡ್ತಕ್ಕಂಥ ಒಂದು ಕಂಪ್ನಿ ಇರ್ಬೋದು, ಟಿ ವಿ ಇರ್ಬೋದು, ಯಾವುದೇ ಒಂದು ಯಂತ್ರಗಳನ್ನು ತಯಾರು ಮಾಡೋದಕ್ಕೆ ಮೊದಲೇ ಅವರು ನಮ್ಮ ಕೈಗೆ ಏನು ಕೊಡ್ತಾರೆ? ಒಂದು ಪುಸ್ತಕ ಕೊಡ್ತಾರೆ. ಆ ಪುಸ್ತಕದಲ್ಲಿ ಏನಿರ್ತದೆ? ಸರ್ವಿಸ್ ಸೆಂಟರ್ಸ್ ಇರ್ತದೆ. ಆ ಯಂತ್ರ ಕೆಟ್ಟೋಗಿದ್ರೆ ಎಲ್ಲೋಗಿ ನಾವು ರಿಪೇರಿ ಮಾಡಿಸ್ಕೊಳ್ಬೋದು ಎಂಬುದಾಗಿ ಅವ್ರು ಮೊದಲೇ ತೀರ್ಮಾನ ಮಾಡಿರ್ತಾನೆ. ಹಾಗೆಯೇ ದೇವರು ಈ ಲೋಕದಲ್ಲಿ ಮನುಷ್ಯನ ಉಂಟು ಮಾಡೋದಕ್ಕೆ ಮೊದಲೇ ಬಹುಶಃ ಮನುಷ್ಯ ಪಾಪ ಮಾಡಿದ್ರೆ ಹೇಗೆ ಅವನು ರಕ್ಷಿಸ್ಬೋದು, ಅದನ್ನು ಪೂರ್ವ ಯೋಜನೆ ಮಾಡಿ ರಕ್ಷಣೆ ಯೋಜನೆ ಎಂಬುದಾಗಿ ನಾವು ಕರೀತೇವೆ. ಇದ್ರ ಬಗ್ಗೆ ಇನ್ನೇನಾದ್ರು ಹೇಳ್ತಾರೆ ಬೋಧಕರಂತ ಅಶೋಕ್ ಅವರೇ? ದೇವರ ರಕ್ಷಣೆ ಯೋಜನೆ ಇಂಗ್ಲೀಷಲ್ಲಿ ನೀವು ಹೇಳ್ಬೇಕಾದ್ರೆ ಇಟ್ಸ್ ನಾಟ್ ಆಫ್ಟರ್ ಥಾಟ್, ಅಂದರೆ ಕ್ರಿಯೆ ಆದಮೇಲೆ ದೇವರು ಆಲೋಚನೆ ಮಾಡಿರಲಿಲ್ಲ, ಬಿಫೋರ್ ಥಾಟ್. ಮುಂಚೆನೆ ಅದಕ್ಕೆ ಬೇಕಾದಂಥ ಎಲ್ಲ ವಿಧವಾದಂಥ ಸಿದ್ಧತೆಯನ್ನು ಸ್ವಾಮಿ ಮಾಡಿಕೊಂಡಿದ್ರು. ಹಂಗಂತ ಹೇಳಿ ಅವ್ರ ಪಾಪದಲ್ಲಿ ಬೀಳಬೇಕು ಅಂತೆಲ್ಲ ಆತನ ಉದ್ದೇಶ ಇರಲಿಲ್ಲ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ನಿತ್ಯತ್ವವಾಗಿ ಜೀವಿಸಬೇಕು ಅಂತೇಳಿ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ರು. ಆದರೆ ಒಂದು ವೇಳೆ ಅವರು ತಪ್ಪು ಮಾಡಿದ್ರೆ, ಈಗ ನಾವು ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ, ಇನ್ಶೂರೆನ್ಸ್ ಮಾಡಿದವರೆಲ್ಲ ಆಕ್ಸಿಡೆಂಟ್ ಆಗಬೇಕು ಅಂತೇನಿಲ್ಲ. ಆಕ್ಸಿಡೆಂಟ್ ಒಂದು ವೇಳೆ ಆದರೆ ನಮಗೆ ಇನ್ಶೂರೆನ್ಸ್ ಬರುತ್ತೆ. ಹಂಗಂತೇಳಿ ನಾವು ಆಕ್ಸಿಡೆಂಟ್ ಆಗಲೇಬೇಕು ಅಂತ ನಾವು ಬಯಸೋದಿಲ್ಲ. ಅದು ಅದೇ ರೀತಿಯಲ್ಲಿ ದೇವರು ಈ ಯೋಜನೆಯನ್ನು ಜಗತ್ ಉತ್ಪತ್ತಿಗೆ ನಿರ್ಮಿಸಿಕೊಂಡಿದ್ದಾನೆ. ಇದರಲ್ಲಿ ಈ ಸಭಿಕರನ್ನ ಪಾಲುದಾರರನ್ನಾಗಿ ಮಾಡಿ ನೀವು ಅದರಲ್ಲಿ ಆಯ್ಕೆ ಆಗಿದ್ದೀರಾ ಅಂತೇಳಿ ರೋಮ್ದಲ್ಲಿರುವಂಥ ವಿಶ್ವಾಸಿಗಳಿಗೆ ಪೌಲನ್ನು ಎಚ್ಚರಿಸ್ತಾ ಇದ್ದಾನೆ. ಬೋಧಕಾಂತ ರಾಜದಾಸ್ ಅವರೇ, ಈ ಗುರುಹಾದ ಪಾಠಕ್ಕೆ ನಾವು ಬರೋಣ. ಅಲ್ಲಿ ಭಕ್ತರ ಬಗ್ಗೆ ತಿಳಿಸುವಂಥದ್ದು ಯಾರು ಹೇಳಲಿಕ್ಕಿದ್ದು ಇಷ್ಟಪಡ್ತಾರಾ? ಪೌಲ ಬಹಳ ಸ್ಪಷ್ಟವಾಗಿ ಇಲ್ಲಿ ರೋಮಲ್ಲಿರ್ತಕ್ಕಂಥ ವಿಶ್ವಾಸಿಗಳಿಗೆ ಮೂರು ಅಂಶವನ್ನು ಹೇಳ್ತಾನೆ. ರೋಮಾಪುರದ ಪತ್ರಿಕೆ 15:14 ನೋಡಿ. ನನ್ನ ಸಹೋದರರೇ, ನೀವಂತೂ ಒಳ್ಳೆತನದಿಂದ ಬರಿತರಾಗಿಯೂ ಸಕಲ ಜ್ಞಾನದಿಂದ ತುಂಬಿದವರಾಗಿಯೂ ಒಬ್ಬರಿಗೊಬ್ಬರು ಬುದ್ಧಿ ಹೇಳೋದಕ್ಕೆ ಶಕ್ತರಾಗಿಯೂ ಇದ್ದೀರೆಂದು ನಿಮ್ಮ ವಿಷಯದಲ್ಲಿ ನನಗೂ ಗೊತ್ತಿದೆ. ಮೂರು ಅಂಶ ಹೇಳ್ತಿದ್ದಾನೆ. ಅದೇನಂತ ಹೇಳಿದ್ರೆ, ಯು ಆರ್ ಫುಲ್ ಆಫ್ ಗುಡ್ನೆಸ್, ನಿಮ್ಗೆ ಒಳ್ಳೆತನ ಇದೆ ನಿಮ್ಮಲ್ಲಿ. ಎರಡನೇದಾಗಿ, ನಿಮ್ಮಲ್ಲಿ ದೈವಜ್ಞಾನ ಇದೆ. ಮೂರನೇದಾಗಿ, ನಿಮ್ಮಲ್ಲಿ ಈ ಒಂದು ಕಾರ್ಯ ಮಾಡಲಿಕ್ಕೆ ಶಕ್ತರಾಗಿದ್ದೀರಾ, ಯು ಆರ್ ಏಬಲ್ ಅಂತ ಹೇಳಿ ಎನ್ಕರೇಜ್ ಮಾಡ್ತಾನೆ. ಯಾವಾಗಲೂ ನಾವು ವಿಶ್ವಾಸಿಗಳಿಗೆ ನಮ್ಮ ಪಾಸ್ಟರ್ ಅಶೋಕ್ ಹೇಳಿದಂಗೆ ಪಾಸಿಟಿವ್ ಆಗಿ ಸಕಾರಾತ್ಮಕ ಹೇಳಿದಾಗೆ ವಿಶ್ವಾಸಿಗಳೇ ಒಂದು ಸಂತೋಷ ಆಗುತ್ತೆ. ಬೋಧಕರೇ, ಈ ವಾರದ ಪಾಠವನ್ನು ಉತ್ತಮ ರೀತಿಯಲ್ಲಿ ವಿಮರ್ಶೆ ಮಾಡೋದಕ್ಕಾಗಿದೆ ನಮಗೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ವಂದನೆ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ನೀವು ಸಹ ನಮ್ಮ ಸಂಗಡ ಕುಳಿತು ಈ ಚರ್ಚೆಯಲ್ಲಿ ಭಾಗವಹಿಸಿ ದೇವರ ಆಧ್ಯಾತ್ಮಿಕ ರೀತಿಯಲ್ಲಿ ಶಾಂತಿಯನ್ನು ಹೊಂದಿದ್ದೇನೆ ನಂಬಿದ್ದೇವೆ. ಮುಂದಿನ ವಾರ ನಾವು ಭೇಟಿಯಾಗೋಣ.